ನಮಸ್ಕಾರ, ಈತನೆ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗೆ. ಒಂದು ಮಹತ್ವದ ಬದಲಾವಣೆ ಆಗಿದೆ. ಒಂದು ಹೊಸ ವಿಡಿಯೋವನ್ನು ಪ್ರಜ್ವಲ್ ರೇವಣ್ಣ ಅವರು ಹರಿಬಿಟ್ಟಿದ್ದಾರೆ. ಏನು ಲೈಂಗಿಕ ದೌರ್ಜನ್ಯ ಎಸಗಿ ವಿದೇಶಕ್ಕೆ ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಟ್ವಿಟರ್ ಅಥವಾ ಈಗ ಹೊಸದಾಗಿ ಏನು ಎಕ್ಸ್ ಅಂತ ಕರಿತೀವಿ, ಅದರಲ್ಲಿ ಒಂದು 2:57 ಹೊಸ ವಿಡಿಯೋನ ಹರಿಬಿಟ್ಟಿದ್ದಾರೆ. ಆ ಮೂಲಕ ಶುಕ್ರವಾರ ನಾನು SIT ಮುಂದೆ ಬಂದು ಹಾಜರಾಗುತ್ತೇನೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸವಿದೆ, ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಅದೇ ಹಳೆ ಮಾತುಗಳನ್ನು ಪುನರುಚ್ಚರಿಸುತ್ತಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜಾಗೃತ ಕರ್ನಾಟಕದ ಸಂಚಾಲಕರಾದ ಬಸವರಾಜ್ ಬಿಸಿ ಅವರು. ನಮಸ್ಕಾರ ಬಸವರಾಜ್ ಅವರೇ. ಪ್ರಜ್ವಲ್ ರೇವಣ್ಣ ಅವರು ಒಂದು ಹೊಸ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಆ ಮೂಲಕ ತಮ್ಮ ಕುಟುಂಬದವ್ರನ್ನು, ತಂದೆ ತಾಯಿಯನ್ನು, ಮತದಾರರನ್ನು ಕ್ಷಮೆ ಕೇಳುವ ಮೂಲಕ, ನಾನು ಇಷ್ಟು ದಿನ ಡಿಪ್ರೆಷನಲ್ಲಿದ್ದೆ, ಐಸೋಲೇಷನ್ಗೆ ಹೋಗಿದ್ದೆ, ಅದಕ್ಕಾಗಿ ನನಗೆ ರಿಯಾಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಈಗ 30ನೇ ತಾರೀಕು ಶುಕ್ರವಾರ ಭಾರತಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಾನು ವಿದೇಶಕ್ಕೆ ಹೋಗೋದು ನಂಗೆ ಮೊದಲೇ ನಿರ್ಧಾರ ಆಗಿತ್ತು, ಅದು ಓಟಂಗೆ ಆ ದಿನಾನೇ ಅದಕ್ಕೆ ಹೋದೆ, 3-4 ದಿನ ನನಗೆ ಗೊತ್ತೇ ಆಗಲಿಲ್ಲ ಅಂತ. ಇವೆಲ್ಲ ಹಸಿ ಹಸಿ ಸುಳ್ಳು ಅಂತ ಅನ್ಸಲ್ವಾ? ಇಲ್ಲ, ಅದರಲ್ಲೇನು ಡೌಟೇ ಇಲ್ಲ. ಯಾಕೆಂದರೆ 26ನೇ ತಾರೀಕು ವೋಟಿಂಗ್ ಆಗುವಷ್ಟರೊಳಗೇ ಅದು 2 ದಿನ ಮುಂಚೆನೇ ವಿಡಿಯೋ ಯಾವುದೋ ಒಂದು ಟಿವಿ ಚಾನಲಲ್ಲೂ ಬಂದ್ಬಿಟ್ಟಿತ್ತು. ಅದು ಟಿವಿ ಚಾನಲಲ್ಲಿ ಬಂದಿರುವಾಗ ರಾಜಕಾರಣದಲ್ಲಿರೋರಿಗೆ, ಅದು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋರಿಗೆ ಅವ್ರ ವಿರುದ್ಧ ಅಷ್ಟೊಂದು ಗಂಭೀರವಾದ ಆರೋಪದ ವಿಷಯ ಬಂದಿದೆ ಗೊತ್ತಾಗದೇ ಇರೋ ಅವಕಾಶ ಇರ್ತದೆ, ಚಾನ್ಸೇ ಇಲ್ಲ. ಅವರೇನು ವಿಡಿಯೋದಲ್ಲಿ ಹೇಳಿದಾರೋ, ಈಗ ನನಗೆ ಮೊದಲೇ ಫಿಕ್ಸ್ ಆಗಿತ್ತು, ವಿದೇಶಕ್ಕೆ ಹೋದೆ, ಹೋಗಿ 4 ದಿನ ಆದಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾಗ ಗೊತ್ತಾಯಿತು ಅಂತ ಹೇಳ್ತಾರಲ್ಲಿ, ಅತ್ಯಂತ ಆಸೆ ಸುಳ್ಳು. ಅಂದರೆ ಅಟ್ಲೀಸ್ಟ್ ಅವರು ಈಗ ಬಂದು ಸರೆಂಡರ್ ನಿಜಕ್ಕೂ ಆಗ್ತಾಯಿದ್ರೆ ಅಟ್ಲೀಸ್ಟು ಜನ ಸ್ವಲ್ಪ ಆದರೂ ನಂಬ್ಕೊಳಕ್ಕೆ ಸಾಧ್ಯ ಇರೋ ಅಂತ ಸುಳ್ಳನಾರು ಹೇಳಬೇಕು. ಆದರೆ ಒಂದೊಂದು ಸತ್ಯಗಳು ಹೆಂಗಿರ್ತವೆ ಅಂತಂದರೆ, ನೀವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ತಲೆ ಉಪಯೋಗಿಸಿದ್ರು ಅದನ್ನು ಅದನ್ನು ಜನಕ್ಕೆ ನಂಬಿಸೋಂಗೆ ಸುಳ್ಳು ಹೇಳೋಕ್ಕಾಗಲ್ಲ, ಹಂಗಿರ್ತವೆ ಸತ್ಯಗಳು. ಹಂಗಿರೋದ್ರಿಂದ ಅವರೇನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಂಥವ್ರಿಗೆ ಆದ್ರೂ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾ ಇದ್ದಾರೆ. ಒಂದಿಷ್ಟು ಕ್ರೊನಾಲಜಿ ವಾಪಸ್ ನೋಡ್ಕೊಂಬಿಡೋಣ ಅನ್ಸುತ್ತೆ. ಯಾಕಂದರೆ 3-4 ದಿನದ ಮೊದಲೇ ಪೆನ್ ಡ್ರೈವ್ಗಳು ಹಾಸನದಲ್ಲೆಲ್ಲ ಹಂಚಿಕೆ ಆಗಿತ್ತು. ಅಲ್ಲಿ ಲೋಕಲ್ ಮೀಡಿಯಾ ವೆಬ್ಸೈಟಲ್ಲೆಲ್ಲ ಸುದ್ದಿ ಬಂದಿತ್ತು, ಅವರು ಅಲ್ಲೇ ಚುನಾವಣೆ ಪ್ರಚಾರ ಮಾಡೋದು, ಅಲ್ಲೇ ತುಂಬ ಬಲಾಢ್ಯ ಕುಟುಂಬ ಅವ್ರದ್ದು ಎಲ್ಲ ಸಂಪೂರ್ಣ ಸುದ್ದಿಗಳು, ಅವ್ರಿಗೆ ಮಾಹಿತಿಗಳು ತಲುಪತ್ತೆ. ಅದರ ನಂತರ ನಾವು ಈ ದಿನ .com ಅಲ್ಲೇ 24ನೇ ತಾರೀಕಿಗೆ ಅದ್ರ ಬಗ್ಗೆ ಸುದ್ದಿ ಪ್ರಕಟಿಸಿದ್ದೇವೆ. 3ನೇ ತಾರೀಕು ಇರಬೇಕು ಬಹುಶಃ ಕನ್ನಡ ಪ್ಲಾನೆಟ್ ಸುದ್ದಿ ಸಂಸ್ಥೆ ಮೇಜರ್ ನ್ಯೂಸ್ ಬ್ರೇಕ್ ಮಾಡಿದ್ದು. ಅದಾದ ನಂತರ ಒಂದು ಸ್ಯಾಟಲೈಟ್ ಚಾನಲಲ್ಲೂ ಸುದ್ದಿ ಪ್ರಸಾರವಾಯಿತು. ಇಷ್ಟೆಲ್ಲ ಆದ ನಂತರವೂ ಅವರಿಗೆ ಅದು ಸುದ್ದಿ ತಿಳಿದಿರಲಿಲ್ಲ. 26ನೇ ನಂತರ ಮೊದಲೇ ವೋಟಿಂಗ್ ಆದ ದಿನ ಯಾರಾದರೂ ಒಬ್ಬ ಸಂಸದ ವಿದೇಶಕ್ಕೆ ಹಾರಿ ಹೋಗಲು ಸಾಧ್ಯ ಅಲ್ಲ. ಆಗ ಸಾಧ್ಯ ಅಂತ ಅಂದ್ಕೊಂಡ್ರು ಕೂಡ, ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ರು, ಸ್ಟ್ರೆಸ್ಸಲ್ಲಿ ಇರ್ತಾರೆ, ಚುನಾವಣಾ ಓಡಾಟ ಅಂತ ಅಂದ್ಕೊಂಡಿದ್ರು ಕೂಡ ಅವ್ರೇನು ವಿಡಿಯೋದಲ್ಲಿ ಹೇಳಿದ್ದಾರೆ, ಅದಾದ 4 ದಿನ ಆದಮೇಲೆ ನನಗೆ ಯೂಟ್ಯೂಬಲ್ಲಿ ನೋಡಿ ಗೊತ್ತಾಯಿತು ಅಂತ. ಅಂದರೆ ಕುಟುಂಬ ಜೊತೆಗೆ ಸಂಪರ್ಕನೇ ಇಲ್ವಾ ಅವ್ರದ್ದು? ಅದು ಸುಳ್ಳು. ಮತ್ತು ಇನ್ನೊಂದೇನು ಅಂತಂದರೆ, 26ನೇ ತಾರೀಕು ಎಲೆಕ್ಷನ್ ದಿನ ಹಿಂದಿನ ದಿನವೇ ಎಲ್ಲರಿಗೂ ಗೊತ್ತಾಗಿತ್ತು, ಅವ್ರಿಗೆ ಗೊತ್ತಿಲ್ಲದೆ ಇರೋಕ್ಕೆ ಹೆಂಗೆ ಸಾಧ್ಯ ಅದು? ಆಮೇಲೆ ಇಡೀ ಕುಟುಂಬ ರಾಜಕೀಯದಲ್ಲಿ ಇಷ್ಟೆಲ್ಲ ಸಕ್ರಿಯವಾಗಿರುವಾಗ ಪ್ರತಿಯೊಂದು ಡೆವಲಪ್ಮೆಂಟ್ಗಳು ಅವ್ರಿಗೆ ಗೊತ್ತಾಗ್ತಾರತ್ತೆ. SIT ರಚನೆ ಆಗುವುದು ದೇವೇಗೌಡ ಕುಟುಂಬಕ್ಕೆ ಮೊದಲೇ ತಿಳಿದಿರುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ವಿದೇಶಕ್ಕೆ ಹೋಗಿ ಆಮೇಲೆ ಮೊದಲೇ ಒಂದು ವಾರ ಕೇವಲ ಟೈಮ್ ಬೇಕು, ಬಂದನ ಹಾಜರಾಗ್ತೇನೆ ಅಂತ ಲಾಯರ್ ಮೂಲಕ ಅವರು SIT ಹೇಳಿದರು, ಅದು ಕೆಲಸವನ್ನು ಮಾಡಲಿಲ್ಲ. ಇದು ನೋಡಿದರೆ ಒಂಥರ ಅಪರಾಧವನ್ನು ಮುಚ್ಚಿ ಹಾಕ್ಲಿಕ್ಕೆ ತಮಗೆ ಏನೇನು ಬೇಕು ಎಲ್ಲ ಶೆಡ್ ಅಂತಗಳು ಅವರು ರೂಪಿಸ್ತಾ ಇದ್ದಾರೆ. ಅವರು ಮೇಲ್ನೋಟ ಕಾಣಿಸ್ತಾ ಇರೋಂಗೇನೆ ಇದನ್ನ ಏನು ಆರೋಪವನ್ನು ವಿರೋಧ ಪಕ್ಷಗಳ ಮೇಲೆ, ರಾಹುಲ್ ಗಾಂಧಿ ಮೇಲೆ ಎಲ್ಲ ಕಡೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು, ಅದು ನೋಡಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅಂತ ಹೇಳ್ತಾ ಕೂತ್ಕೊಂಡಿದ್ದಾರೆ. ಅಂದರೆ ಅವರು ಇಷ್ಟು ಅನುಭವ ಇರ್ತಕ್ಕಂಥವ್ರು, ಅವ್ರ ಕುಟುಂಬದ ಹಿನ್ನೆಲೆಯಲ್ಲಿ ಅವ್ರ ತಂದೆಗಾಗಲಿ, ಅವ್ರ ಚಿಕ್ಕಪ್ಪಂಗಾಗಲಿ, ಅವ್ರ ತಾತಂಗಾಗಲಿ ಎಷ್ಟು ಅನುಭವ ಇದೆ, ಆ ಅನುಭವದ ಹಿನ್ನೆಲೆಯಲ್ಲಿ ಅವರು ಹೇಳ್ತಾ ಇರ್ತಾರೆ ನಿಜಕ್ಕೂ ಅದ್ರಲ್ಲಿ ಭಾಗಿಯಾಗಿಲ್ಲ ಅನ್ನಂಗಿದ್ದಿದ್ರೆ, ಅವರು ಅವ್ರ ಕುಟುಂಬದವರೇನೆ ಅವ್ರಿಗೆ ನಿಜಕ್ಕೂ ಇವ್ರು ಭಾಗಿಯಾಗಿಲ್ಲ ಅಂದ ಅಷ್ಟು ಸ್ಪಷ್ಟವಾಗಿದ್ದರೆ. ಏಕೆಂದರೆ ಈ ಥರ ಪ್ರಕರಣಗಳಲ್ಲಿ ಯಾರೋ ಕ್ರಿಯೇಟ್ ಮಾಡ್ಬಿಟ್ಟು ಹಂಗೆ ಮಾಡ್ಬಿಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ, ಅದು ಇಷ್ಟು ದೊಡ್ಡ ಫ್ಯಾಮಿಲಿ ಮೇಲೆ. ಹಂಗಿದ್ದಾಗ ಅಷ್ಟು ಸ್ಪಷ್ಟತೆ ಇದ್ದಾಗ ಅವ್ರು ಆರಾಮಾಗಿ 4ನೇ ದಿನಕ್ಕೆ ಬಂದ್ಬಿಡ್ಬೇಕಾಗಿತ್ತು. ಬಂದುಬಿಟ್ಟಿದ್ದರೆ ಜನಕ್ಕೆ ವಿಶ್ವಾಸಾರ್ಹತೆ ಹೆಚ್ಚಾಯಿತು. ಅದಕ್ಕಿಂತ ಅತಿ ಮುಖ್ಯವಾಗಿ ಏನಾಗಿದೆ ಅಂದರೆ, ಇವರು 1 ತಿಂಗಳು ಈ ಥರ ಬರದೇ ಇದು ಮಾಡಿದ್ರಿಂದ, ಈ 1 ತಿಂಗಳಲ್ಲಿ ಕರ್ನಾಟಕದ ಜನಮಾನಸದ ಒಂದು ಇದರಲ್ಲಿ ನಡೀತಾ ಇರೋ ಘಟನೆಗಳಿದೆಯಲ್ಲ, ಕುಮಾರಸ್ವಾಮಿಯವರು ಮಾತಾಡ್ತಾ ಇರೋದು, ಅದಕ್ಕೆ ವಿರುದ್ಧವಾಗಿ ಇನ್ನೊಬ್ಬರು ಮಾತಾಡ್ತಾ ಇರೋದು, ಕುಮಾರಸ್ವಾಮಿಯವರ ಅಭಿಮಾನಿಗಳು ಮಾತಾಡ್ತಾ ಇರೋ ರೀತಿ, ಇವುಗಳೆಲ್ಲ ಕರ್ನಾಟಕದ ಒಂದು ಏನು ಕಲ್ಚರ್ ಅಥವಾ ಕರ್ನಾಟಕದ ಒಂದು ಘನತೆ, ಆ ಘನತೆನೇ ಒಂದು ಮಟ್ಟಕ್ಕೆ ಹಾಳಾಗೋ ಥರ ಆಯಿತು. ಅದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಪರೋಕ್ಷವಾಗಿ ಕಾರಣ ಆಗಿದ್ದಾರೆ ಅಥವಾ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದಾರೆ. 1 ತಿಂಗಳು ಈ ಥರ ಬರದೆ ಈಗ ಸುಳ್ಳು ಹೇಳ್ಕೊಂಡು ಬರ್ತಾರೆ. ಅಲ್ಲಿ ಇನ್ನೂ ಒಂದು ಮುಖ್ಯವಾಗಿ, ಅವ್ರು ಡಿಪ್ರೆಷನ್ಗೆ ಹೋದ್ರು, ಐಸೋಲೇಷನ್ಗೆ ಹೋದ್ರು ಅನ್ಸುತ್ತೆ. ಡಿಪ್ರೆಷನ್ಗೆ ಹೋಗಬೇಕಾಗಿದ್ದು ಇವರಿಂದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು, ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ದೌರ್ಜನ್ಯವೆಸಗಿದ ವ್ಯಕ್ತಿ ನಾನು ತಪ್ಪಿಸ್ಕೊಳ್ಳಿಕ್ಕಾಗಿ ಈ ರೀತಿಯ ರೀಸನ್ಗಳು ಹೇಳ್ತಾ ಇರೋದು ಅಥವಾ ಸರ್ಕಾರ ಅವರನ್ನು ಕರೆತರಲು ಪ್ರಯತ್ನ ಮಾಡದೇ ಇರೋದನ್ನು ನೋಡ್ತಾ ಇದ್ದರೆ, ಎಲ್ಲೇ ಒಂದ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಪಟಭದ್ರರ ಪರವಾಗಿ ಸರ್ಕಾರ ಇರೋದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಅಂತ. ಈ ಕೇಸಲ್ಲಾದರೂ ಅಟ್ಲೀಸ್ಟ್ ಸರ್ಕಾರ ಅಬಲೆಯರ ಪರವಾಗಿ, ಸಂತ್ರಸ್ತರ ಪರವಾಗಿ ನಿಂತು ಇವರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ಅಲ್ವಾ?
ಈಗ ಸರ್ಕಾರ ಈ ವಿಷಯದಲ್ಲಂತೂ ಗಂಭೀರವಾಗಿ ತನಿಖೆ ನಡೆಸಿ ಏನು ಎಸ್ ಐ ಟಿ ಮಾಡಿದೆ, ಎಸ್ ಐ ಟಿ ಮೂಲಕ ಸರಿಯಾಗಿ ತನಿಖೆ ನಡೆಸಿ ಶಿಕ್ಷೆ ಆಗೋ ಥರ ಮಾಡಲಿಲ್ಲ ಅಂದರೆ ಆಗ ಈ ರಾಜ್ಯದಲ್ಲಿ ಮಹಿಳೆಯರಿಗೆ, ಅಸಹಾಯಕರಿಗೆ, ಜನಸಾಮಾನ್ಯರಿಗೆ ಸರ್ಕಾರ ನಮಗೆ ರಕ್ಷಣೆ ಕೊಡುತ್ತೆ ಅನ್ನೋ ನಂಬಿಕೆನೇ ಇಲ್ಲದೆ ಇರೋ ಥರ ಪರಿಸ್ಥಿತಿ ಆಗಿಬಿಡುತ್ತೆ. ಅಂದರೆ ಬಲಾಢ್ಯರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದನ್ನು ಸರ್ಕಾರ ಮಾಡಲೇಬೇಕಾಗಿದೆ. ಇದು ಬಟ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದಾಗ ನೋಡ್ತಾ ಇದ್ರೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಿಲ್ಲ, ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟರು, ಅವ್ರನ್ನ ಈಸಿಯಾಗಿ ಅವ್ರಿಗೆ ಬೇಲ್ ಸಿಗುವ ಹಾಗಾಯಿತು. ಯಾಕಂದರೆ ಒಂದು ಅತ್ಯಾಚಾರ ಪ್ರಕರಣದ ನಂತರ ಕಿಡ್ನಾಪ್ ಕೇಸ್ ಅಷ್ಟು ಗಹನವಾದ ಕೇಸ್ ಇದ್ದಾಗೂ ಸಹಿತ ಅವರಿಗೆ ಹಾಸನ ಮತ್ತು ಹೊಳೆನೆಸರು ಹೋಗುವಾದ ಹಾಗೆ ತಡೆಯುವಂತೇನು ಸಹಿತ ಕೋರ್ಟಲ್ಲಿ ಇವರು ಕೋರ್ಕೊಳ್ಳಿಲ್ಲ. ಎಸ್ ಐ ಟಿ ಅವರು ಅಥವಾಗಲಿ ಸರ್ಕಾರದ ಆಗಲಿ, ನಿಜವಾಗ್ಲೂ ವಿಶ್ವಾಸ ಇದೆಯಾ ಸರ್ಕಾರ ಅಬಲೆಯರ ಪರವಾಗಿ? ಇದನ್ನು ನೋಡಿದಾಗ ಸ್ವಲ್ಪ ಬೇಸರ ಆಗೋದು ಸಹಜ. ಯಾಕೆಂತಂದರೆ ಅದು ಸರ್ಕಾರ ಈ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಡ್ಕೋಬೇಕಾಗಿತ್ತು. ಸರ್ಕಾರದ ಪ್ರತಿ ಹೆಜ್ಜೆನೂ ಕೂಡ ಅದರಲ್ಲೂ ಸಂತ್ರಸ್ತೆಯರಿಗೆ ಧೈರ್ಯ ಕೊಡೋ ಥರ ಇರಬೇಕಾಗಿತ್ತು. ಅದು ಸ್ವಲ್ಪ ಮಿಸ್ ಆಗಿದೆ. ಇನ್ನು ಮುಂದಕ್ಕಾದರೂ ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗಬೇಕಾಗಿದೆ. ಮತ್ತು ಇನ್ನೊಂದು ವಿಷಯ, ನೀವು ಮೊದಲೇ ಹೇಳಿದ್ರಿ ನಿಜಕ್ಕೂ ಡಿಪ್ರೆಷನ್ಗೆ ಹೋಗಬೇಕಾಗಿರೋದು ಹೋಗಿರೋದು ಸಂತ್ರಸ್ತೆಯಲ್ವ ಅಂತ. ಅದು ನಿಜ, ನಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಬರ್ತಾರೋ ಸುದ್ದಿಗಳಿಂದ. ಎಷ್ಟೋ ಜನ ಸಂತ್ರಸ್ತೆಯರು ಮನೆ ಬಿಟ್ಟು ಹೋದವರು, ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ಮನೆ ಕುಟುಂಬ ಸಮೇತ ಬೇರೆ ಬೇರೆ ಊರುಗಳಿಗೆ ಹೋಗೋರು ಬಂದಿಲ್ಲ, ಕೆಲವು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ರಂತ ಸುದ್ದಿಗಳಿದೆ. ಅವರು ಡಿಪ್ರೆಷನ್ಗೆ ಹೋಗಿರೋದು ಇವನಲ್ಲ, ಇವನು ಆ್ಯಕ್ಚುಲಿ ಪ್ರಸಾದ ಪಡಬೇಕಾಗಿರೋದು. ಇವನು ತಾನೇ ನಾನು ಸೆಲ್ಫ್ ಪಿಟಿ ಇದು ಮಾಡಿಕೊಂಡು ಕರುಣೆ ಒಕ್ಕಿಸ್ಕೊಳ್ಳೋಕೆ, ಜನರ ಹತ್ರ ಒಂದೇನೋ ಕರುಣೆ ಒಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀವಿ. ಇದು ಇವರೆಲ್ಲ ಒಟ್ಟು ನಾಟಕಗಳನ್ನ ತೋರಿಸ್ತದೆ. ಮತ್ತು ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸ್ಬೋದು, ಕಡೆಯ ಒಂದು ತಿಂಗಳಲ್ಲಿ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಅದನ್ನು ಹೈಲೈಟ್ ಮಾಡ್ತಾ, ಆಮೇಲೆ ಅವರ ಅಭಿಮಾನಿಗಳು ಅದನ್ನು ಅತ್ಯಾಚಾರ ಮಾಡಿರೋದಕ್ಕಿಂತಲೂ ಪೆಂಡ್ರೈ ವಂಚಿರೋದೇ ದೊಡ್ಡ ಅಪರಾಧ, ಪೆಂಡ್ರೈ ವಂಚಿರೋದು ಅಪರಾಧನೇ, ಆದರೆ ಅವ್ರು ಬಿಂಬಿಸ್ತಾ ಇರೋದು ಹೆಂಗೆ ಅಂತಂದರೆ ಅದೇ ದೊಡ್ಡ ಅಪರಾಧ, ಅದೇ ದೊಡ್ಡ ಅಪರಾಧ ಅನ್ನೋ ಥರ ಬಿಂಬಿಸ್ತಾ ಒಂದು ಆತ್ಮದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಆದಿಯಾಗಿ ಅವರ ಅಭಿಮಾನಿಗಳು ನಿಜಕ್ಕೂ ಆತ್ಮದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಥರ ಮಾಡೋದ್ರಿಂದ ಅಭಿಮಾನಕ್ಕೆ ಅವ್ರು ಮಾಡ್ಬಿಡ್ತಾ ಇದ್ದಾರೆ ಅಭಿಮಾನಿಗಳು, ಹಂಗೆ ಮಾಡೋದ್ರಿಂದ ಆ್ಯಕ್ಚುಲಿ ಅವರು ಕುಮಾರಸ್ವಾಮಿಗೂ ಜೆ ಡಿ ಎಸ್ ಪಾರ್ಟಿಗೂ ಕೆಟ್ಟದೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಪಾರ್ಟಿಗಾಗಲಿ ಅವ್ರಿಗೆ ಆಗಲಿ ಸ್ವಂತ ಅವ್ರು ಮಾಡ್ತಾ ಇರೋರಿಗೂ ಒಳ್ಳೆಯ ಹೆಸರು ತಗೊಳ್ಳಲ್ಲ, ಮತ್ತು ಆತ್ಮಸಾಕ್ಷಿ ಒಪ್ಪಲ್ಲ ಅದನ್ನು. ಈಗ ಇಂಪಾರ್ಟೆಂಟ್ ಹಾಸನದಲ್ಲಿ 30ನೇ ತಾರೀಕು ಹಾಸನ ಚಲೋ ಇದೆ. ನಾವು ಈಗಾಗಲೇ ಸೌಜನ್ಯ ಕೇಸ್ ನೋಡಿದ್ದೀವಿ, ಇಂಥ ಕೇಸ್ಗಳನ್ನು ನೋಡ್ತೀವಿ, ಆದ ನಂತರ ತುಂಬ ಇದು ಇರುತ್ತೆ. ಬಟ್ ಈಗಾಗಲೇ ನಾಗರಿಕರ ಮೇಲೆ ಮತ್ತು ಸಿವಿಲ್ ಸೊಸೈಟಿಗಳ ಮೇಲೆ ಗುರುತರ ಜವಾಬ್ದಾರಿ ಇದೆ. ಸರ್ಕಾರ ಪಟಭದ್ರ ಹಿತಾಸಕ್ತಿಗಳ ಜೊತೆಗೆ ನಿಲ್ಲದ ಹಾಗೆ ಅಬಲೆಯರ ಪರ ಸಂತ್ರಸ್ತರ ಪರ ನಿಲ್ಲಬೇಕಾದ್ರೆ ಸಿವಿಲ್ ಸೊಸೈಟಿ ತುಂಬ ಇಂಪಾರ್ಟೆಂಟ್ ಕೆಲಸ ವಹಿಸಬೇಕಾಗುತ್ತೆ. ಅದಕ್ಕಾಗಿ ಹಾಸನದಲ್ಲಿ 30ನೇ ತಾರೀಕು ಹಾಸನ ಚಲೋ ಇದೆ. ಏನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು ಸರ್ಕಾರದ ಮೇಲೆ, ಏನು ಆಗ್ರಹ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಅದಕ್ಕಿಂತ ಮುಂಚೆ ಇನ್ನೊಂದು ಮಾತಿದೆ, ಎರಡು ಮಾತು. ಒಂದು, ಈಗ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಜೆ ಡಿ ಎಸ್ ಅಭಿಮಾನಿಗಳು ಈ ಥರ ಬ್ಲೈಂಡಾಗಿ ಪೆಂಡ್ರೆ ವಂಚಿರಿಂದ ದೊಡ್ಡ ಅಪರಾಧ ಅಂತ ಬಿಂಬಿಸ್ತಾ, ನೀವು ಸಾಮಾನ್ಯ ಹೇಳ್ತಾನವ್ರು ಮಾತಾಡಿ, ಅವ್ರ ಹತ್ರ ಅರ್ಧ ಗಂಟೆ ಮಾತಾಡಿ ಈ ವಿಷಯ, ಒಂದು ಸೆಂಟೆನ್ಸ್ ಮಾತ್ರ, ಏ ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪೇನೆ ಅಂತಾರೆ, ಇನ್ನು ಉಳಿದಿದ್ದ ಅರ್ಧ ಗಂಟೆ ಫುಲ್ಲು ಪೆಂಡ್ರೆ ವಂಚಿದ್ದೇ ಇದು ಮಾಡ್ತಾರೆ. ಈ ರೀತಿ ಅವರ ಆತ್ಮಸಾಕ್ಷಿ, ಅವ್ರ ಆತ್ಮ ವಂಚನೆ ಮಾಡಿಕೊಳ್ಳೋ ಮಟ್ಟಕ್ಕೆ ಕುಮಾರಸ್ವಾಮಿ ಅವರು ಅಭಿಮಾನ ಮಾಡಿರತಕ್ಕಂಥದ್ದು ಭಾಳ ದೊಡ್ಡ ಒಂದು ತಪ್ಪು. ಮತ್ತು ಹಾಸನದಲ್ಲಿ ನಡೀತಿರತಕ್ಕಂಥ ಹಾಸನ ಚಲೋ ವಿಷಯಕ್ಕೆ ಬಂದಂಗೆ, ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದಾರೆ, ನೀವು ಗಮನಿಸಬೇಕು ಏನಂತ ಹೇಳಿದ್ದಾರೆ. ಹಾಸನದಲ್ಲಿ ನನ್ನ ವಿರುದ್ಧ ಮಸಲತ್ತು ಮಾಡ್ತಾ ಕೆಲವರೆಲ್ಲ ಸೇರಿಕೊಂಡು ನನ್ನ ವಿರುದ್ಧ ನನ್ನ ಕುಟುಂಬದ ಎತ್ಕಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ, ಹಾಸನದಲ್ಲಿ ಯಾರು ಸಂತ್ರಸ್ತ ಮಹಿಳೆಯರ ಪರವಾಗಿ ನಿಂತ್ಕೊಂಡು ಈ ಥರ ಹಾಸನ ಚಲೋ ಮತ್ತೊಂದು ಮಾಡ್ತಾ ಇರ್ತಕ್ಕಂಥ ಮುನ್ನಡೆಯಲ್ಲಿ ಯಾರಿದ್ದಾರೆ ಮುಂದಾಳತ್ವದಲ್ಲಿ, ಅವರೆಲ್ಲ ಹಲವಾರು ವರ್ಷಗಳಿಂದ ಸಾಮಾಜಿಕ ಕಳಕಳಿ ಇಟ್ಕೊಂಡು ಯಾವುದೇ ಪರ್ಸ್ನಲ್ ಲಾಭ ಇಲ್ಲದೇ ಸಮಾಜದಲ್ಲಿ ಈ ಥರ ಆದಾಗ ಮುಂದೆ ಬಂದು ಪರ್ಸ್ನಲ್ ರಿಸ್ಕ್ಗೆ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಬಂದು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಜನ ಅವರೆಲ್ಲ, ಅಂಥ ನಾಯಕರು, ಅವ್ರ ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರು ಮಸಲತ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾತಾಡಿದಾರಲ್ಲ ಪ್ರಜ್ವಲ್ ರೇವಣ್ಣ, ಇದು ಅವರ ಲೆವೆಲ್ ಏನಿದೆ ಅಂತ ತೋರಿಸುತ್ತೆ. ಮತ್ತು ಹಾಸನ ಚಲೋ 30ನೇ ತಾರೀಕು ಏನಾಗ್ತಾ ಇದೆ, ಅದು ಕರ್ನಾಟಕದ ಎಲ್ಲ ಜನಪರ ಕಾಳಜಿಯುಳ್ಳ, ಮಹಿಳೆಯರ ಬಗ್ಗೆ ಕಾಳಜಿಯುಳ್ಳ, ಮತ್ತು ಸರ್ಕಾರ ಮಹಿಳೆಯರ ರಕ್ಷಣೆ ಮತ್ತು ಇದರಲ್ಲೂ ಹಾಸನದಲ್ಲಿ ನಡೆದಿರ್ತಕ್ಕಂಥ ವಿಷಯದಲ್ಲಿ ಸರ್ಕಾರ ಒಂದು ಗಟ್ಟಿಯಾಗಿ ತನಿಖೆ ಮಾಡಿಸಿ ಸರಿಯಾದ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋದನ್ನು ಆಗ್ರಹ ಪಡಿಸ್ಲಿಕ್ಕೋಸ್ಕರನೇ ಅಲ್ಲಿ ಮತ್ತೆ ಸಂತ್ರಸ್ತರಿಗೆ ಧೈರ್ಯ ತುಂಬಕ್ಕೆ ಕೂಡ ಆಗ್ತಾ ಇರ್ತಕ್ಕಂಥ ಹಾಸನ ಚಲೋ ಅದು. ಹಾಗಾಗಿ ಅವತ್ತಿನ ಹಾಸನ ಚಲೋಗೆ ಕರ್ನಾಟಕದ ಕಡೆ ಎಲ್ಲ ಕಡೆಯಿಂದ ಎಲ್ಲ ಸಾಮಾಜಿಕ ಕಳಕಳಿ ಉಳ್ಳಂಥ ಬಿಡಿ ಬಿಡಿ ವ್ಯಕ್ತಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು ಭಾಗವಹಿಸಬೇಕು, ಸರ್ಕಾರದ ಒತ್ತಡ ಇರಬೇಕು, ಮತ್ತು ಸರ್ಕಾರ ಕೂಡ ಅದಕ್ಕೆ ಬೆಲೆ ಕೊಟ್ಟು ಇಲ್ಲಿ ತನಕ ಈ ವಿಷಯದಲ್ಲಿ ಸರ್ಕಾರ ಕಡೆಯಿಂದ ಆಗಿರೋ ತಪ್ಪುಗಳನ್ನ ತಿದ್ದುಕೊಂಡು ಇಮಿಡಿಯೇಟಾಗಿ ಸರಿಯಾದ ಕ್ರಮಗಳನ್ನ ತಗೊಂಡು ತಾನು ಸಂತ್ರಸ್ತರ ಪರವಾಗಿದ್ದೇನೆ, ನ್ಯಾಯ ಕೊಡಿಸ್ತೀನಿ ಅನ್ನೋ ಒಂದು ನಿಲುವನ್ನು
ಅರ್ಥ ಆಗೋ ಥರ ಗಟ್ಟಿಯಾಗಿ ಹೇಳಬೇಕು ಸರ್ಕಾರ. ಧನ್ಯವಾದ ಬಸವರಾಜ್ ಅವರೇ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೇಳಿಸ್ಕೊಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಜನ ನಿಮ್ಮಿಂದ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಸಂತ್ರಸ್ತರ ಪರವಾಗಿ ಅಬಲೆಯರ ಪರವಾಗಿ ನಿಲ್ಲಬೇಕಾಗಿದೆ. ನೀವು ಈ ರೀತಿ ಹೊಸ ಹೊಸ ವಿಡಿಯೋಗಳನ್ನು ಹರಿಬಿಟ್ಟು ಟೈಮ್ ತಿನ್ನುವ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮತ್ತು ದೇವೇಗೌಡ ಕುಟುಂಬದವರು ಮಾಡ್ತಾ ಇದ್ದಾರೆ. ಇದನ್ನು ಸ್ಪಷ್ಟವಾಗಿ ನಿಲ್ಲಿಸುವ ಮೂಲಕ ನ್ಯಾಯಾಂಗದ ಕಟಕಟೆಯ ಮುಂದೆ ತಂದು ನಿಲ್ಲಿಸಬೇಕಾದ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಅದರ ಜೊತೆಗೆ ಆ ಸಂತ್ರಸ್ತರಿಗೆ ಧೈರ್ಯ ತುಂಬ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಇದೇ ರೀತಿ ನೀವು ಧರ್ಮಸ್ಥಳದ ಏನು ಧರ್ಮಾಧಿಕಾರಿಗೆ ಭೇಟಿ ಮಾಡುವ ಮೂಲಕ ಏನು ತಪ್ಪು ಸಂದೇಶ ಹೋಗ್ತಾ ಇದೆ. ಇದೇ ಸಂದೇಶಗಳು ಜನರು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಏನು 30ನೇ ತಾರೀಕು ಹಾಸನ ಚಲೋ ಇದೆ, ಅಲ್ಲಿ ಹೆಚ್ಚಿನ ಜನ ಸೇರುವ ಮೂಲಕ ಈ ಕುಟುಂಬದಿಂದ ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ನಿಲ್ಲಬೇಕಾದ ಜವಾಬ್ದಾರಿ ಎಲ್ಲ ನಾಗರಿಕರ ಮೇಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.